ترجمة
ನಿನ್ನ ಮುಂದೆ ನೋಡು ಈ ಧನರಾಜನ ಚಡಾಕ್ಷೇತ್ರ. ನೀನು ಬಯಸಿದ ಆ ಚಲುವೆ ಈಗ ಕಣ್ಣು ಕೋಣದ ಕುರುಳಿ. ಆ ಕುರುಳಿಯನ್ನೇ ಪ್ರತಾಪ ತಿರಸ್ಕರಿಸುತ್ತಾನೆ. ಅಂದಾಗ ಅವಳ ಶೀಲ ನಿನಗೆ ಎಡೆಯಾಗದು. ಪ್ರತಾಪ ಪ್ರಶಾಂತರ ಬಾಳು ಛತ್ರ ಛತ್ರವಾಗಬೇಕು. ಸತೀಶನ ಬಾಳು ಕಣ್ಣೀರಿನ ಗೋಳಾಗಬೇಕು. ಅದನ್ನು ನಾನು ಕಣ್ ತುಂಬ ನೋಡಿ ನಕ್ಕು ನಲಿಯಬೇಕು. ಆ ಕಾಲ ದೂರ ಉಳಿದಿಲ್ಲ ಚಕ್ರ. ಈ ಶಕುನಿ ಹೂಡಿದ ಮಾಯಾ ಜಾಲದಲ್ಲಿ ಆ ನಮ್ಮ ವೈರಿಗಳ ಸುಟ್ಟು ಬೂದಿಯಾಗಲೇಬೇಕು. ಹಾಗಾದ್ರೆ ಮುಂದಿನ ನಮ್ಮ ಕಾರಸ್ಥಾನ ಪ್ರತಾಪನ ಬಾಳಿಗೆ ಬೆಂಕಿ. ¡Gracias!
ಪ್ರಿಯಾಂಕಾಗಿ ಬಂದೀನಿ. ಏನ್ ಹೇಳೋಣ, ನನಗರು ಯಾಕೆ ಇಷ್ಟು ಸುಂದರಿ ಕೊಟ್ಟಲ್ಲ ಅಂತೇಳಿ ಬರೀ ಪುನಃ ಹತ್ತಿನವ್ರಿ ಗಂಡು ಹುಡುಗರು. ಯಾಕ್ ಸಂಗೀತಾ ಕಣ್ಣು ಬಡಿದೆ ನನ್ನೇ ನೋಡ್ತಿದ್ಯಲ್ಲ ಮೌನವಾಗಿ? ನೀನು ಈ ನಮ್ಮ ಎಷ್ಟ್ ಚಂದ ಹಾಡ ಹಾಡತಿಯಲ್ಲ ಕುದುರೆ ಹೇಳ್ಕೊಂಡು ಬಂದ, ಎಷ್ಟ್ ಚಂದ ಹಾಡ ಹಾಡ್ತೀನಿ ನನಗೆ ಗೊತ್ತಾಗಿದ್ದಿಲ್ಲ ಅಂತ. ಇಷ್ಟೇ ಅಲ್ಲ ಸಂಗೀತಾ, ಇನ್ನೂ ಇಂಪಾಗಿ ಆಡ್ತೀನಿ. ಕಂಡ ಕಿಶೋರನೆಂದು ಬಿರುದು ಕೂಡ ತಗೊಳ್ತೀನಿ. ನೀ ಜೂನಿಯರ್ ಪ್ರಿಯಾಂಕಾ ಆಗಿರ್ಬೋದು, ಜೂನಿಯರ್ ಉಪೇಂದ್ರ ಅನ್ನೋದನ್ನು ಮಾತ್ರ ಮರಿಬೇಡ ನನಗೆ. ಹೌದಾ? ಹಾಗಾದ್ರೆ ಬಿಳ್ಳೆ ನನಗೆ ನಿಮ್ಗೆ ಸವಾಲ್ ತಡಕೋ, ಒಂದಿಟ್ಟು ತಡಕೋ. ಇನ್ನೂ ನಿನಗೆ ನನ್ನ ಕೈ ಗೊತ್ತಿಲ್ಲ ಅನಿಸ್ತವ. ಏನದು ಸವಾಲ್ ನೋಡ, ಹೇಳಕತ್ತೀನಿ ಕೇಳು. ನನ್ ಜೊತೆ ನೀ ಹಾಕಿದ್ರ ಹಾಡ್ಲಿ ನೋಡು. ಸವಾಲ್ ಹಾಕ್ಬೇಡ ನನ್ನ ಹುಲ್ಯಾಳ ಹೂವ. ಸವಾಲ್ ಹಾಕೋ ಮುಂಚೆ ಒಂದು ಮಾತೈತಿ. ಏನದು ಮಾತ? ಹಾಡಿನಾಗ ನಾ ಸೋತ್ನಿ ಅಂದ್ರ ಬಂದ ನೀ ಹೇಳ್ದಾಗ ನಾ ಕೇಳ್ತೀನಿ. ಅಕಸ್ಮಾತ್ ನೀ ಸೋತಿ ಅಂದ್ರ ಇವ್ರ ಮಂದಿ ಮುಂದೆ ಬಂದ ನನಗಲ್ಲ ಕಿಸ್ ಕೊಡ್ಬೇಕ? ಹೌದಾ? ಹಾಗಾದ್ರೆ ಆಯ್ತು ಕೊಳ್ಳಿ, ನೀ ಹೇಳ್ದಂಗ ಆಗ್ಲಿ. ಮತ್ತೆ ಬೇಳೆ ಬೇಳೆ ನೀರೀಗ ಬಾ ನನ್ನ ಬಣ್ಣದ ಚಿಗರಿ, ನೀ ಬರೋ ದಾರ್ಯಾಗ ಆಡ್ತೀನಿ ಬುಗುರಿ. ನೀರೀಗ ಬಾ ನನ್ನ ಬಣ್ಣದ ಚಿಗರಿ, ನೀ ಬರೋ ದಾರ್ಯಾಗ ಆಡ್ತೀನಿ ಬುಗುರಿ. ನೀನು ತಿಲ ಸುಂದರಿ ಅಯ್ಯ ಬಾಳ ಬಾರಿ, ಹುಡುಗಿ ಹೇಳೋರಿಗೆ ಬಂದಾಳು ದಾರಿ ಅಕ್ಕ ಜವಾರಿ. ಮೇರೆ ರಸ್ತೆ ಕಮಲ್ ನೋ ನೆನೆ ನಿನ ದರ್ ಜಲ ಧರಿಸಿ ಬಿನಾಯಿ ಬಚಾ ಗಲ್ಲ. ಮೇರೆ ರಸ್ತೆ
ಹೌದಲ್ಲ ಕೊಳಿಗೆ ಹಾಕ್ಬಿಡ್ಬಾರ ಹೆಚ್ಚಿನ ಹಾಕ್ಬಿಡ್ರೆ
Thank you.
يا رب
ಸಂಗಿ ಕಟ್ಟಿಗೆ ಮಾಡಲು ಹೋದ ಈ ನಿನ್ನ ಕಣ್ಣುಗಳಲ್ಲಿ ಕಳೆದು ಬಿಟ್ಟರ ದುಷ್ಟರು. ಸಂಗಿ ಈ ನಿನ್ನ ಸುಂದರವಾದ ಕಣ್ಣುಗಳಿಗೆ ಯಾವುದ ವಿಷ ಪರಿ ವಿಶ್ವಾಸಿದರಲ್ಲವಾ ಸಂಗಿ. ಈಗ ನೀನು ಅವನ ತಂಗಿಯಲ್ಲ, ನನ್ನ ಹೆಂಡತಿ. ನಾನು ಹೇಳಿದ ಕೇಳಬೇಕು. ಇಂದು ನೀನು ತಪ್ಪಿಸಿಕೊಂಡರೆ ಮುಂದೆ ನನ್ನ ತಲೆ ತಪ್ಪಿಸಿಕೊಂಡು ತಿರುಗಾಡಲು ಸಾಧ್ಯವೇ ಇಲ್ಲ. ಗರತಿಗೆ ಸೂಳೆ ಎಂದರು ಸೂಳೆ ಆಗಲಾಗಿಗೆ ನಿಂತ ಓಟು ತೆಗೆದುಕೊಂಡು ರಾಜಕೀಯ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಯನಾಗಿ ಮೆರೆಯುವ ದುಷ್ಟ ರಾಜ್ಯಕಾರಣಿಗಳ ಕಾಲ ಈ ಕಲಿಕಾಲ. ಅವರಿಗೇನು ಗೊತ್ತು? ಒಕ್ಕನಿಗೆ ಒಕ್ಕದಿದ್ದರೆ ಜಗವೆಲ್ಲ ಬಿಕ್ಕು ಎಂದು. ಅದೇ ಒಕ್ಕು ಒಕ್ಕಲಿಗೆ ಬಿಕ್ಕುವ ಕಾಲ ಬಂದಿರೋದು ಅಣ್ಣ ಇವತ್ತು. ಕಾರಣ ಭ್ರಷ್ಟ ರಾಜಕಾರಣಿಗಳ ಸಹವಾಸ, ನಿಶ್ಚಯ ಬಡವರ ವನವಾಸ, ಬಿಸಿಲು ಮಳೆಯನ್ನು ಲೆಕ್ಕಿಸದೆ ಹಗಲಿನ ದುಡಿದು ತುತ್ತನ್ನ ಸಿಗದೆ ಬೀದಿ ಬಿಕಾರಿಯೇ ಬಿಡುವುದಣ್ಣ ಇದಕ್ಕೇನು ಹೇಳಿದೆ? ಅದಕ್ಕೆಲ್ಲ ಕಾಯಿದೆ, ಕಾನೂನಿದೆ. ನಿಮ್ಮ ಕಾಯಿಲೆ ಕಾನೂನು ನಂಜಕ್ಕಾಗಿ ಸಂಚು ಮಾಡಿ ಮೆಚ್ಚುತ್ತಿರುವ ಭ್ರಷ್ಟ ರಾಜಕಾರಣಿಗಳ ಕೈಗೊಂಬೆ ಆಗಿದೆ ಈ ನಿಮ್ಮ ಹೇಸಿ ಕಾನೂನು. ಹೇಸಿ ರಾಜಕಾರಣಿಗಳನ್ನು ಅರೆಸ್ಟ್ ಮಾಡುವಷ್ಟು ಪವರ್ ನಿಮ್ಮನೆಯೋ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಇನ್ಸ್ಪೆಕ್ಟರ್ ಹೇಳಿ. ಆದರೆ ಕುರುಳಿಯಾದ ಈ ಬಡವನ ತಂಗಿಗೆ ಮೊತ್ತೈದ್ಯವಾಗಿ ನೀಡಿದ ಮಾವ ನೀನೆಂದು. ಹಾಗಾದರೆ ಕಾನೂನಿಗೆ ಶರಣಾಗೋ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನೀನು ನನ್ನ ತಂಗಿಗೆ ಮುತ್ತೈದೆ ಭಾಗಿ ನೀಡಿದ ಮಾವನಾಗಿರ್ಬೋದು, ಆದರೆ ಈ ವಿಷಯದಲ್ಲಿ ಮಾತ್ರ ನನ್ನನ್ನು ಕ್ಷಮಿಸಿಬಿಡು. ಏನಿನ್ನ ಉಪಕಾರ ನಾನು ಯಾವ ಜನ್ಮಕ್ಕೂ ಮರೆಯಲಾರೆ. ಹೌದು ರೋಷಿ, ಇನ್ನು ನಿನ್ನ ಮನೆ ಬಿಟ್ಟು ಹೋಗೋದು ಅವಶ್ಯವಿಲ್ಲ. ಎಲ್ಲರೂ ಒಂದಾಗಿ ಬರೋಣ ರೋಷಿ. ಪ್ರಶಾಂತ್, ನಾ ತೊಟ್ಟಾಟ ಸಾಧಿಸುವ ಸಮಯ ಹತ್ತಿರ ಬರುತ್ತಾ ಇದೆ. ಆಮೇಲೆ ಎಲ್ಲರೂ ಒಂದಾಗಿ ಮಾಡೋಣ. ನನ್ನನ್ನು ಹಿಡಿಯುವ ಉಪಾಯ ಮಾಡಬೇಡಿ, ಏಕೆಂದರೆ ಇದು ಗಂಡನೆಯ ಪುಂಡ ಹುಲಿ. ಇದು ಸೇರವೇ ಸಾಗುತ್ತಿರುವ ಗಾಯಗೊಂಡ ರೋಷದ ಹುಲಿ. ಬರುತ್ತೇನೆ. ನನ್ನ ಹೆಂಡತಿ ಹೆಸರು ಪವಿತ್ರ. ಆಕಾಶಕ್ಕೆ ನಕ್ಷತ್ರ ಚಂದ, ಭೂಮಿಗೆ ಹಸಿರು ಚಂದ, ಹಣೆಗೆ ಸಿಂಧೂರ ಚಂದ, ಕೈಗೆ ಹಸಿರು ಬಳೆ ಚಂದ, ನನಗೆ ನನ್ನವರ ಚಂದ, ಪ್ರತಾಪ್ ಚಂದ. ಹಣೆಗೆ ಕುಂಕುಮ ಚಂದ, ಮುಡಿಗೆ ಹೂ ಚಂದ, ನನ್ನವರ ಹೆಸರು ಹೇಳುವ ನಿಮ್ದು ಚಂದ, ಪ್ರತಾಪ್. ಹಾಗಾದ್ರೆ ಊಟ ಮಾಡೋ ನೋಡಿ ಸತೀಶ್, ಬನ್ನಿ ಎಲ್ಲರೂ ಕೂಡಿ ಊಟ ಮಾಡೋಣ.
ಮೀನಿಗೆ ನಾ ಹಾಕುವೆ ನೇಡು. ಒಂದು ಹೆಜ್ಜೆ ಮುಂದಿಟ್ಟರೆ ಎಲ್ಲ ಸುಟ್ಟು ಬಿಡುವೆ ನೀನಿಂದ ಕೆಟ್ಟ ದೇವನು. ಏನು ಮಾಡುತ್ತಿರುವೆ? ಮಾಡಬೇಕಾಗಿರುವುದನ್ನೇ ಮಾಡುತ್ತಿರುವೆ. ಧರ್ಮದ ಕಳ್ಳ ಕಾಲದ ನಿಯಮ ಏನು ಹೇಳಿದಿರುವ ಪಿಸ್ತೂಲ್ ಸುಡಿಗೆ ಕೆಳಗೆ ಬಿಸಾಕು. ಈಗ ಏನು ಹೇಳಿವಿ? ಬೇಟೆಗಾರನ ಬಲಿಯಲ್ಲಿ ಬೇಗ ಸಿಕ್ಕಂತಾಯ್ತು ಚಕ್ರ. ಈ ಬೇಟೆಯನ್ನು ಸುಟ್ಟು ಬಿಡೋಣ. ಸುಟ್ಟರೆ ಸೇಡು ತೀರದು ದಂಡ್ರ. ಈ ಚತುರ ಚಾಣಾಕ್ಷನಾಗಿರುವ ಈ ಹುಲಿಯನ್ನು ಸಮಾಧಿ ಮಾಡೋಣ. ಅಂದರೆ ಅತ್ತ ಸಾಯನು ಬಾರದು, ಕಿತ್ತ ಬದುಕನು ಬಾರದು. ನಾವು ಪಡುವ ಒಂದೊಂದು ಚಿತ್ರೆ ಹಿಂಸೆ ತಾಳದೆ ನರಳಿ ನರಳಿ ಬದುಕಬೇಕು. ಚಕ್ರ ತೀರ್ಥನ ತೀರ್ಪು ಎನ್ನ ತೀರ್ಪೆ ಈ ದಂಡ್ರಾಜ್ಯ ತೀರ್ಪು. ಇದುವರೆಗೆ ನಾನೇ ಮೇಲೆ ಎಂದು ಮೆರೆಯುತ್ತಿದ್ದೆ, ಆದರೆ ನೀವು ನನಗಿಂತಲೂ ಚಾಣಾಕ್ಷರೆಂದು ಎಂದು ತಿಳಿಯಿತು. ಒಬ್ಬರ ಸಹಾಯ ಇನ್ನೊಬ್ಬರಿಗೆ ಬೇಕೇ ಬೇಕು. ಇವತ್ತಿನಿಂದ ನಾನು ನಿಮ್ಮ ಸ್ನೇಹಿತನಾಗಿರುವೆ. ಯಾವ ಮನೆಗೆ ಕಣ್ಣಾಗಬೇಕೆಂದು ಚಕ್ರ? ಇದಕ್ಕೆ ನಿನ್ನ ಅಭಿಪ್ರಾಯ? ನಮ್ಮ ಹಾದಿಗೆ ಈ ಹುಲಿ ಬರುತ್ತಿದೆ ಅಂದರೆ ಅಹಂಕಾರ ಹಾದಿಯಲ್ಲಿ ಹೊರಟ ಈ ಮಂಕು ಹುಡುಗೆ ಕಣ್ಣು ತೆರೆಸಿದ ಪುಣ್ಯಾತ್ಮರು ನೀವು. ಇನ್ನು ಮುಂದೆ ನೀವು ಹೇಳಿದ ಈ ವ್ಯಾಖ್ಯವೇ ವೇದ ವ್ಯಾಖ್ಯ. ಇನ್ನು ಮುಂದೆ ನೀವು ದೂರಿದ ಯಾವುದೇ ಕಾರ್ಯದಲ್ಲಿ ಮುಗಿಸುವುದೇ ಈ ರೋಷಾಗ್ನಿಕ. ಈ ಎಲ್ಲ ಆಯುಧಗಳನ್ನು ತೆಗೆದುಕೊ, ಕ್ರೂರ ದೇವನ ಸ್ವೀಕರಿಸು, ಮಜಾ ಮಾಡೋಣ. ಈ ತ್ರಿಮೂರ್ತಿಗಳ ಹರಪಟ್ಟಕ್ಕೆ ಗಿರಿಗದ್ರೆ ಅರ್ಥಿಸಲೇ ಕೋಲ್ ಮೆಂಚಿನಂತೆ ನನ್ನ ಪೀಳೆಗಳು ಬಾಣ ಮೊದಲು ಕೊಡುತ್ತಿರಲಿ. ಈ ತ್ರಿಮೂರ್ತಿಗಳ ಹರಪಟ್ಟಕ್ಕೆ ಹೀಗಿದೆ ದಂಡ್ರ. ಈ ಕಲಿಯುಗದಲ್ಲಿ ನಿಮ್ಮಂತ ಕೆಟ್ಟ ಹುಳಗಳಿದ ಒಂದಲೇ ಆ ದೇವರು ನನ್ನಂತ ಚಾಣಾಕ್ಷರನ್ನು ಹುಟ್ಟಿಸುವುದು ದಂಡ್ರ. ಒಳ್ಳೆಯ ಮಾತಿನಿಂದ ಹೇಳುವೆ, ಏ ಸುಟ್ಕೆ ನನ್ನ ಕೈಯಲ್ಲಿ ಕೊಡು. ನಮ್ಮನ್ನೇನು ಮಾಡಬೇಡ. ನಂಬಿಕೆ ಎಂಬುದು ಈಗಿಲ್ಲ ಇದ್ದರೂ ಫಲವಿಲ್ಲ ಚಕ್ರ. ಸತ್ಯ ಎಂಬುದು ಬೂದಿ ಮುಚ್ಚಿದ ಕೆಂಡವಿದ್ದಂತೆ, ನ್ಯಾಯ ಎಂಬ ಬಿರುಗಾಳಿ ಬೀಸಿ ಅನ್ಯಾಯ ಎಂಬ ಬೂದಿ ಹಾರಿ ಎಂಬ ಕೆಂಡ ಕಾಣಲೇಬೇಕು. ರೋಷ
ನುಂಗಿ ನೀರು ಕುಡಿದ ಆರಾಮ್ ಕೋರರು ನೀವು. ಈ ಹಣ ಬಡವರ ಬೆವರಿನ ಹಣ, ಈ ಹಣ ನ್ಯಾಯವಾಗಿ ಬಡವರಿಗೆ ಸೇರಬೇಕು ಹೊರತು ನಿಮ್ಮಂತ ಬಂಡ ಪುಂಡರಿಗಲ್ಲ. ನಿನ್ನ
ಒಳಗಡೆ ಹೋಗಿ. ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಲೇಟ್ ಆಯ್ತು. ಅಲ್ಲದೆ ಈ ವರ್ಷ ನಮ್ಮ ಫಸ್ಟ್ ಟ್ರಿಪ್ ಗೊತ್ತಿದ್ರು ಕೂಡ ಇಷ್ಟು ಲೇಟ್ ಆಗಿ ಬಂದಿದ್ದಿರಲ್ಲ, ಟೈಮ್ ಎಷ್ಟಾಯ್ತು ನೋಡಿ. ಓ 12 ಗಂಟೆ ಆಯ್ತಲ್ಲ. ನನಗೆ ಗೊತ್ತು ಕಣೆ, ನೀನು ನನಗೋಸ್ಕರ ಕಾಯ್ತೀಯ ಅಂತ. ಅಯ್ಯೋ ಇರ್ಲಿ, ಪಟ್ಟಿ ಹಸ್ತಿರ್ಬೇಕು. ಒಳಗಡೆ ಸುಮಿತ್ರ ಇದ್ದಾರೆ, ಹೋಗಿ ಊಟ ಮಾಡ್ಕೊಂಡು. ನನಗೆ ಈಗ ಹಸಿವೆ ಇಲ್ಲ. ಹಸಿವೆ ಇಲ್ಲ ಅಂತ ಹೇಳ್ತಿದ್ರ, ಹಾಗಾದ್ರೆ ಈ ಹಾಲು ನನಗಿಲ್ಲ, ನಿನಗೆ ನೀನು ಕುಡಿ. Thank you.
ಈಗ ನನ್ನ ಸೇಡು ತೀರಿತು. ಹಣವೆಂದನು ಹಣ ಬಿಡಬಾರ ಈ ಘನ ಸರ್ಪ ಅನ್ನೋದು ಈಗ ನಾವೆಲ್ಲ ತಿಳಿತಲ್ಲ. ಅತ್ತಿಗೆ ಅತ್ತಿಗೆ ಲೇ ಪಾಪಿ, ಸತ್ತ ಹೆಣದಂತೆ ಬಿದ್ದಿರುವ ನನ್ನ ಅತ್ತಿಗೆಯನ್ನು ಮುಟ್ಟಲು ನಾಚಿಕೆ ಆಗಲಿಲ್ಲ. ಹೆಣ್ಣು ನಿನ್ನ ಜೀವ ಸೇತೆ ಬಿಡಲಾರೆ ಮಗನೇ. ಈ ಹಣ್ಣಿನ ಹೆಂಡತಿಯೇ ಬೇಕಾಗಿತ್ತೇನೋ
ರಾಮ ಒಬ್ಬ ಲಕ್ಷ್ಮಣನಂತ ನಿಷ್ಠಾವಂತ ಹೃದಯವಂತ ಅಂತ ತಿಳಿದಿದೆ. ಆದರೆ ಕಾಂಡನ ಹೆಂಡತಿ ಮೋಹಿಸುವ ಕಾಮುಕ ಅಂತ ತಿಳಿದಿರಲಿಲ್ಲ. ಏನ್ ಮಾತಾಡ್ತಾ ಇದ್ರ ನೀವು? ಈ ರೀತಿ ಚುಚ್ಚು ಮಾತುಗಳಿಂದ ಚುಚ್ಚು ಚುಚ್ಚಿ ಮಾತಾಡ್ಬೇಡಿ. ಹೇಳ್ಬೇಕಂದ್ರೆ ಪ್ರಮಾಣಿಸಿರೋದಕ್ಕೇನು ದ್ರೋಹಿ ತಪ್ಪಿನ ತಾಳಿ ಹರಿದು ಹಾಕುವೆ. ಇವಳು ನಿಮಗೆ ಬೇಕಾದರೆ ಇವಳನ್ನು ತಾಳಿ ಕಟ್ಟಿ ಕರೆದುಕೊಂಡು ಹೋಗು. ಇವಳೆಂತ ಹೆಣ್ಣು ಬಡವನ ತಂಗಿ ಕುರುಡಿ ಎಂದು ಕರುಣೆ ತೋರಿಸಿದರೆ, ಆದರೆ ಈ ಹೆಣ್ಣಿನ ತುಂಬಾ ಕಾಮನೆ ತುಂಬಿದೆ. ಈ ಹೆಣ್ಣು ಸಿಕ್ಕ ಸಿಕ್ಕ ಕಂಡಸರಿಗೆ ಸರಗ ಹಾಸುವ ಬಂಡರ ಹಣ್ಣೆ. ಹುಟ್ಟಿದಕ್ಕೆ ನಿನಗೆ ಜನ್ಮ ಸಾಧ್ಯ, ಅದಕ್ಕೆ ನನಗೆ ಸರಿಯಾದ ಬಹುಮಾನ. ಪವಿತ್ರ ಅನ್ನೋದಕ್ಕೆ ಬೆಂಕಿ ಇಟ್ಬಿಟ್ಟ ಮಾಯ ಜಗದುಷ್ಟು. ನನ್ನ ಸಿಟ್ಟು ನೆತ್ತಿ ಇರುವವರಾಗಿ ನೀವಿಲ್ಲ ಕಾಲು ಕಿತ್ತಿದರೆ ಸರಿ, ಇಲ್ಲವಾದ್ರೆ ಸುಟ್ಟು ಬಿಡುವ ಈ ನಿಮ್ಮ ಕೆಟ್ಟ ದೇವನು. ಹುಟ್ಟಿದರೆ ಹುಟ್ಟಬೇಕು, ನಿನ್ನಂತ ಹೆಣ್ಣು ನಿನ್ನಂತ ಪದಾಧಿಕಾರಿ ಹೆಣ್ಣುಗಳು ಹುಟ್ಟಿದ್ರಿಂದಲೇ ಒಂದಾಗಿದ್ದ ಮನೆತನಗಳು ಒಡೆದಾಗುತ್ತಿರುವುದು. ಏ ತಿಂಡಿಗಾಗಿ ಹುಟ್ಟಿದ ಬಂಡರಾಜೆ, ಒಂದು ಕಾಲ ಬಂದೇ ಬರುತ್ತದೆ. ಹ್ಞೂ